ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಿರುವ ಒಂದು ಮಾಹಿತಿ ಯಾವುದಪ್ಪ ಅಂತಂದ್ರೆ, ನೀವೇನಾದರೂ ಹೊಸದಾಗಿ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ರೆ ಅದಕ್ಕೆ ಸಾಲ ಸೌಲಭ್ಯವನ್ನ ಆನ್ಲೈನ್ ನಲ್ಲಿ ಅರ್ಜಿಯನ್ನ ಸಲ್ಲಿಸಿ ಯಾವ ರೀತಿ ಪಡೆಯೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಅಂದ್ರೆ ಇಲ್ಲಿ ರೈತರಾಗಿರ್ಬೋದು ಅಥವಾ ಇತರೆ ಬೇರೆ ಜನ ಆಗಿರ್ಬೋದು, ಯಾರು ಬೇಕಾದರೂ ಒಂದು ಹೊಸದಾಗಿ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡೋಕೆ ಆನ್ಲೈನ್ ನಲ್ಲಿ ಅರ್ಜಿಯನ್ನ ಸಲ್ಲಿಸಿ ಸಾಲ ಸೌಲಭ್ಯವನ್ನ ಪಡಿಬಹುದು. ಅಂದ್ರೆ ಇಲ್ಲಿ 20 ಲಕ್ಷದವರೆಗೆ ಈ ಒಂದು ಯೋಜನೆಯಡಿಯಲ್ಲಿ ಸಾಲ ಸೌಲಭ್ಯ ಸಿಗುತ್ತೆ, ಮತ್ತೆ ಅದ್ರ ಜೊತೆಗೆ 5 ಲಕ್ಷದವರೆಗೆ ಸಬ್ಸಿಡಿ ಹಣ ಸಿಗುತ್ತೆ ಅಂತಲೇ ಹೇಳ್ಬೋದು. ಅಂದ್ರೆ ಯಾವ್ಯಾವ ರೀತಿಯ ಬಿಸ್ನೆಸ್ ಅಪ್ಪ ಅಂತಂದ್ರೆ, ನಿಮಗೆ ಗೊತ್ತಿರ್ಬೋದು ರೈತ ಚಟುವಟಿಕೆಗೆ ಸಂಬಂಧಪಟ್ಟಂತೆ ಹೈನುಗಾರಿಕೆ ಆಗಿರ್ಬೋದು ಅಥವಾ ಪಶು ಸಂಗೋಪನೆ ಆಗಿರ್ಬೋದು, ಮತ್ತೆ ಕೋಳಿ ಸಾಗಾಣಿಕೆ, ಕುರಿ ಸಾಗಾಣಿಕೆ, ಮತ್ತೆ ಇತರೆ ಡೈರಿ ಓಪನ್ ಮಾಡೋದಾಗಿರ್ಬೋದು, ಹಾಗೂ ಇತರೆ ನಿಮಗೆ ಆರ್ಥಿಕ ಚಟುವಟಿಕೆಗಳಾದಂಥ ಒಂದು ಕಿರಣಿ ಶಾಪ್ ಓಪನ್ ಮಾಡೋದಾಗಿರ್ಬೋದು, ಬೇಕರಿ ಓಪನ್ ಮಾಡೋದಾಗಿರ್ಬೋದು, ಮತ್ತೆ ಸಣ್ಣ ಪುಟ್ಟ ಪ್ರಾಡಕ್ಟ್ ತಯಾರು ಮಾಡುವಂಥ ಫ್ಯಾಕ್ಟ್ರಿಯನ್ನು ಓಪನ್ ಮಾಡುವಂಥದ್ದಾಗಿರ್ಬೋದು, ಇಂಥ ಒಂದು ಎಲ್ಲ ಯಾವುದೇ ಒಂದು ಹೊಸ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ತಾ ಇದ್ರೆ ಆನ್ಲೈನ್ನಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಿ ಸಾಲ ಸೌಲಭ್ಯವನ್ನು ಪಡಿಬಹುದು. ಹೌದು ಫ್ರೆಂಡ್ಸ್, ಕರ್ನಾಟಕ ರಾಜ್ಯ ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮದ ಒಂದು ಅಫಿಷಿಯಲ್ ವೆಬ್ಸೈಟ್ ಮುಖಾಂತರ ಯಾವುದೇ ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡೋಕ್ಕೆ ಆನ್ಲೈನ್ನಲ್ಲಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಫ್ರೆಂಡ್ಸ್, ಇಲ್ಲಿ ನೋಡ್ತಿರ್ಬೋದು ಈ ಒಂದು ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಅರ್ಜಿ ಸಲ್ಲಿಸೋಕ್ಕೆ ಕೊನೆಯ ದಿನಾಂಕ 30/9/2020 ಅಂತಲೇ ಹೇಳ್ಬೋದು. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಒಂದು ಹೊಸ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡೋಕ್ಕೆ ಸಾಲವನ್ನು ಪಡಿಬೇಕಾದ್ರೆ ಆನ್ಲೈನ್ನಲ್ಲಿ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸೋದು, ಇದಕ್ಕೆ ಏನೆಲ್ಲ ದಾಖಲಾತಿಗಳು ಬೇಕಾಗ್ತವೆ, ಎಷ್ಟು ಸಾಲ ಸೌಲಭ್ಯ ಸಿಗುತ್ತೆ, ಎಷ್ಟು ಸಬ್ಸಿಡಿ ಸಿಗುತ್ತೆ, ಸಂಪೂರ್ಣವಾದಂಥ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ನೋಡೋಣ. ಫ್ರೆಂಡ್ಸ್, ಮೊದಲಿಗೆ ಯಾವುದಾದ್ರೂ ನಿಮ್ಮ ಒಂದು ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ನಲ್ಲಿ ವೆಬ್ ಬ್ರೌಸರ್ನ ಓಪನ್ ಮಾಡ್ಕೇಳಿ. ಓಪನ್ ಮಾಡ್ಕೊಂಡ ನಂತರ ಅಲ್ಲಿ kssKDC.kr.nic.in ಅಂತ ಹಾಕಿ ಈ ಒಂದು ಅಫಿಷಿಯಲ್ ವೆಬ್ಸೈಟ್ನ ನೀವು ಓಪನ್ ಮಾಡ್ಕೊಳ್ಬೇಕಾಗುತ್ತೆ. ಓಪನ್ ಮಾಡ್ಕೊಂಡ ನಂತರ ಈ ಒಂದು ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಯೋಜನೆಗಳು ಅಂತ ಒಂದು ಆಪ್ಷನ್ ಇದೆ, ಇಲ್ಲಿ ನೋಡ್ತಿರ್ಬೋದು. ಯೋಜನೆಗಳ ಮೇಲೆ ನೀವು ಕ್ಲಿಕ್ ಮಾಡಿ, ಯೋಜನೆಗಳು ಅಂತ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡ್ತಿರ್ಬೋದು ಸ್ವಯಂ ಉದ್ಯೋಗ ಯೋಜನೆ ISB ಅಂತ ಮೊದಲ ಆಪ್ಷನ್ ಕಾಣ್ತಾ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಇಲ್ಲಿ ನೋಡ್ತಿರ್ಬೋದು ನಿಮಗೆ ಸ್ವಯಂ ಉದ್ಯೋಗ ಯೋಜನೆ ಅಡಿಯಲ್ಲಿ ಸಾಲ ಸೌಲಭ್ಯವನ್ನು ಪಡಿಬೇಕಾದ್ರೆ ಏನು ಅರ್ಹತೆ ಇರಬೇಕಾಗುತ್ತೆ ಅನ್ನೋದನ್ನು ನಾವು ನೋಡೋಣ. ಅಂದರೆ ಯಾರು ಅರ್ಜಿಯನ್ನು ಸಲ್ಲಿಸುತ್ತಾರೋ ಅವರ ಒಂದು ವಾರ್ಷಿಕ ವರಮಾನ ಏನಿದೆ 22,000 ರೂಪಾಯಿ ಒಳಗಡೆ ಇರಬೇಕಾಗುತ್ತೆ. ಹಾಗಾದ್ರ ಜೊತೆಗೆ ಕಂಪಲ್ಸರಿ ಅವರು BPL ಕಾರ್ಡ್ನ ಹೊಂದಿರಬೇಕಾಗುತ್ತೆ. ಈ ಎರಡು ಅರ್ಹತೆ ಇತ್ತಪ್ಪ ಅಂತಂದರೆ ಈ ಒಂದು ಯೋಜನೆಗೆ ಆನ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸಿ ಸಾಲ ಸೌಲಭ್ಯವನ್ನು ಪಡಿಬೋದು. ಹಾಗೂ ಈ ಒಂದು ಯೋಜನೆಯಲ್ಲಿ ಎಷ್ಟು ಸಾಲ ಸಿಗುತ್ತೆ, ಎಷ್ಟು ಸಬ್ಸಿಡಿ ಸಿಗುತ್ತೆ ಅನ್ನೋದನ್ನು ನಾವು ನೋಡೋಣ. ಫ್ರೆಂಡ್ಸ್, ಇಲ್ಲಿ ನೀವು ನೋಡ್ತಿರ್ಬೋದು 1 ಲಕ್ಷ ಸಾಲವನ್ನು ಪಡೆದ್ರೆ ನಿಮಗೆ 35,000 ರೂಪಾಯಿ ಸಬ್ಸಿಡಿ ಸಿಗುತ್ತೆ ಅಂತಲೇ ಹೇಳ್ಬೋದು. 1 ಲಕ್ಷದ ಮೇಲೆ 5 ಲಕ್ಷದ ಒಳಗಡೆ ಸಾಲ ತಗೊಂಡ್ರೆ 3.5 ಲಕ್ಷ ಸಬ್ಸಿಡಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಒಂದು ವೇಳೆ 5 ಲಕ್ಷದ ಮೇಲೆ 10 ಲಕ್ಷದ ಒಳಗಡೆ ಸಾಲ ಸೌಲಭ್ಯವನ್ನು ಪಡೆದ್ರೆ 5 ಲಕ್ಷ ಸಬ್ಸಿಡಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಹಾಗೂ 10 ಲಕ್ಷದ ಮೇಲೆ 20 ಲಕ್ಷದ ಒಳಗಡೆ ಸಾಲವನ್ನು ಪಡೆದ್ರೆ ನಿಮಗೆ ಇಲ್ಲಿ ಕೂಡ 5 ಲಕ್ಷ ಸಬ್ಸಿಡಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಇಷ್ಟು ನಿಮಗೆ ಒಂದು ಸಾಲ ಮತ್ತು ಸಬ್ಸಿಡಿ ಅಮೌಂಟು ಇಷ್ಟು ಸಿಗುತ್ತೆ ಅಂತಲೇ ಹೇಳ್ಬೋದು. ನಂತರ ನೀವು ಇಲ್ಲಿ ಆನ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಇಲ್ಲಿ ಕೆಳಗಡೆ ನೋಡ್ತಿರ್ಬೋದು ಈ ಯೋಜನೆಗೆ ಅರ್ಜಿ ಸಲ್ಲಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತಿದೆ, ಇಲ್ಲಿ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಫ್ರೆಂಡ್ಸ್, ಇಲ್ಲಿ ಅಪ್ಲೈ ಅಂತ ಇದೆ ನೋಡಿ ಫ್ರೆಂಡ್ಸ್, ಇಲ್ಲಿ ನೀವು ಕ್ಲಿಕ್ ಮಾಡಿ. ಈಗ ಫ್ರೆಂಡ್ಸ್, ಅಪ್ಲೈ ಅಂತ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಪ್ರೀ ವೆರಿಫಿಕೇಶನ್ ಇರುತ್ತೆ. ಇಲ್ಲಿ ನೋಡ್ತಿರ್ಬೋದು ನೀವು ಸಮಾಜ ಕಲ್ಯಾಣ ಇಲಾಖೆಯಿಂದ ಕಳೆದ 3 ವರ್ಷಗಳಲ್ಲಿ 1 ಲಕ್ಷಕ್ಕಿಂತ ಮೇಲೆ ಒಂದು ಸಬ್ಸಿಡಿ ಹಣವನ್ನು ಪಡೆದಿದ್ದೀರಾ ಅಂತ ಕೇಳುತ್ತೆ, ಇಲ್ಲ ಅಂತ ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಂತರ ಇಲ್ಲಿ ನೋಡ್ತಿರ್ಬೋದು ಸಫಾಯಿ ಕರ್ಮಚಾರಿ ಮತ್ತು ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ ಅಂತಿದೆ, ಇಲ್ಲಿ ಸಫಾಯಿ ಕರ್ಮಚಾರಿ ಅಥವಾ ಯಾವುದಾದ್ರೂ ಒಂದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನೀವು ಸಫಾಯಿ ಕರ್ಮಚಾರಿಯಾಗಿ 5 ವರ್ಷ ಕೆಲಸ ಮಾಡಿದ್ದೀರಾ ಅಂತ ಕೇಳುತ್ತೆ, ಹೌದು ಅಂತ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಂತರ ನೀವು ನಂತರ ಇಲ್ಲಿ ಸಫಾಯಿ ಕರ್ಮಚಾರಿ ಅಥವಾ ಅವಲಂಬಿತರು ಅಂತ 2 ಆಪ್ಷನ್ ಇದೆ, ಯಾವುದಾದ್ರೂ 1 ಆಪ್ಷನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ನೀವು ಯಾವ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸ್ತಿದ್ದೀರಾ ಅನ್ನೋದನ್ನು ಸೆಲೆಕ್ಟ್ ಸ್ಕೀಮ್ ಅಂತ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿ. ನಂತರ ಸ್ವಯಂ ಉದ್ಯೋಗ ಅಂತ ಇದೆ ನೋಡಿ ಫ್ರೆಂಡ್ಸ್, ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ಇಲ್ಲಿ ಸಬ್ ಸ್ಕೀಮ್ ಅಂತ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಸಬ್ ಸ್ಕೀಮ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಮೊದಲ ಆಪ್ಷನ್ನು ಸ್ವಯಂ ಉದ್ಯೋಗ ಉದ್ಯಮಶೀಲತಾ ಯೋಜನೆ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನಂತರ ನೀವು ಯಾವ ಒಂದು ಕೆಲಸಕ್ಕೆ ಅಂದರೆ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೆ ನೀವು ಸಾಲ ಸೌಲಭ್ಯವನ್ನು ಪಡಿತಾ ಇದ್ದೀರಾ ಅನ್ನೋದನ್ನು, ಅಂದರೆ ಆ ಬಿಸ್ನೆಸ್ ಹೆಸರು ಹಾಕ್ಬೇಕು, ಎಷ್ಟು ಅಮೌಂಟ್ ಸಾಲವನ್ನು ಬೇಕಾಗುತ್ತೆ ಅನ್ನೋದನ್ನು ಅಮೌಂಟು ಇಲ್ಲಿ ಹಾಕ್ಬೇಕಾಗುತ್ತೆ. ಫ್ರೆಂಡ್ಸ್, ಇಲ್ಲಿ ನಾನು ಬೇಕರಿ ಶಾಪ್ ಓಪನ್ ಮಾಡೋಕ್ಕೆ ಅಂತ ಬೇಕರಿ ಅಂತ ಹಾಕಿದ್ದೀನಿ, ಮತ್ತು 10 ಲಕ್ಷ ಸಾಲ ಸೌಲಭ್ಯ ಬೇಕು ನನಗೆ, 10 ಲಕ್ಷ ಅಂತ ಹಾಕಿದ್ದೀನಿ. ಇಲ್ಲಿ ಚೆಕ್ ಬಾಕ್ಸ್ ಇದೆ ನೋಡ್ತಿರ್ಬೋದು, ಆ ಬಾಕ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನೀವು ಇಲ್ಲಿ ಏನು ಮಾಡಬೇಕು, ಕೆಳಗಡೆ ನೆಕ್ಸ್ಟ್ ಅಂತ ಇದೆ ನೋಡಿ ಫ್ರೆಂಡ್ಸ್, ಈ ನೆಕ್ಸ್ಟ್ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನಂತರ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ ಕೇಳುತ್ತೆ, ಆಧಾರ್ ಕಾರ್ಡ್ ನಂಬರ್ ಹಾಕಿ, ಆಧಾರ್ ಕಾರ್ಡ್ನಲ್ಲಿ ಹೆಸರು ಏನಿರುತ್ತೆ ಅದೇ ರೀತಿಯಾಗಿ ಹೆಸರನ್ನ ಹಾಕಬೇಕಾಗುತ್ತೆ. ನಂತರ ಇಲ್ಲಿ ಕ್ಯಾಪ್ಚರ್ ಕೋಡ್ನ ಹಾಕಿ ಇಲ್ಲೊಂದು ಬಾಕ್ಸ್ ಕಾಣುತ್ತೆ, ಬಾಕ್ಸ್ನ ಸೆಲೆಕ್ಟ್ ಮಾಡ್ಕೊಂಡು ಕೆಳಗಡೆ ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿ.
ನಂತರ ಇಲ್ಲಿ ನೀವು ಸ್ವಯಂ ಉದ್ಯೋಗ ಫಾರಂ ನಲ್ಲಿ ಮೊದಲಿಗೆ ನೀವು ಜಾತಿ ಮತ್ತೆ ಆದಾಯಕ್ಕೆ ಸಂಬಂಧಪಟ್ಟಂತೆ ವಿವರಗಳನ್ನ ನೀವು ನೀಡಬೇಕಾಗುತ್ತೆ. ಅಂದ್ರೆ ನಿಮ್ಮ ಒಂದು ಜಾತಿ ಪ್ರಮಾಣ ಪತ್ರದಲ್ಲಿ ಆರ್ಡಿ ನಂಬರ್ ಅಂತ ಇರುತ್ತೆ, ಆ ಆರ್ಡಿ ನಂಬರ್ ನ ನೀವು ಇಲ್ಲಿ ಹಾಕಬೇಕಾಗುತ್ತೆ. ಮತ್ತೆ ಅರ್ಜಿಯನ್ನ ಸಲ್ಲಿಸುವಂತ ಅರ್ಜಿದಾರನ ಜಾತಿ ಯಾವುದು ಮತ್ತೆ ಉಪಜಾತಿ ಯಾವುದು ಅನ್ನೋದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಒಂದು ಆದಾಯ ಪ್ರಮಾಣ ಪತ್ರದಲ್ಲಿ ಆರ್ಡಿ ನಂಬರ್ ಇರುತ್ತೆ, ಆ ಆರ್ಡಿ ನಂಬರ್ ನ ಹಾಕಬೇಕಾಗುತ್ತೆ. ನಿಮ್ಮ ಒಂದು ವಾರ್ಷಿಕ ವರಮಾನ ಎಷ್ಟಿದೆ ಅನ್ನೋದನ್ನ ನೀವು ಇಲ್ಲಿ ಹಾಕಬೇಕಾಗುತ್ತೆ. ಇಷ್ಟು ಹಾಕಿದ ನಂತರ ಇಲ್ಲಿ ಕೆಳಗಡೆ ಬಂದ್ರೆ ನಿಮಗೆ ಪರ್ಸನಲ್ ಡೀಟೇಲ್ಸ್ ಅಂದ್ರೆ ವೈಯಕ್ತಿಕ ವಿವರಗಳನ್ನ ನೀವು ಕೊಡಬೇಕಾಗುತ್ತೆ. ಅಂದ್ರೆ ಅರ್ಜಿದಾರನ ಒಂದು ಹೆಸರು ಏನಿರುತ್ತೆ ಆ ಒಂದು ಪೂರ್ಣವಾದಂತ ಹೆಸರನ್ನ ನೀವು ಹಾಕಬೇಕಾಗುತ್ತೆ. ತಂದೆ ಹೆಸರು ಮತ್ತೆ ಅವರ ಒಂದು ತಾಯಿ ಹೆಸರನ್ನ ಹಾಕಿ ನಂತರ ಮೇಲ ಫಿಮೇಲ ಅನ್ನೋದನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಂತರ ಇಲ್ಲಿ ಡೇಟ್ ಫಸ್ಟ್ ಡೇಟ್ ಹಾಕಬೇಕಾಗುತ್ತೆ, ಆಮೇಲೆ ಮಂತ್ ಹಾಕಬೇಕಾಗುತ್ತೆ, ಆಮೇಲೆ ಇಸ್ವಿನ ಹಾಕಬೇಕಾಗುತ್ತೆ. ನಂತರ ನೀವು ಅಂಗವಿಕಲರಿ ಅಂತ ಕೇಳುತ್ತೆ, ಎಸ್ ಇದ್ರೆ ಎಸ್ ಅಂತ ಹಾಕಿ ಇಲ್ಲಾಂದ್ರೆ ನೋ ಅಂತ ಹಾಕಿ. ನಂತರ ಇಲ್ಲಿ ಅಡ್ರೆಸ್ ಅನ್ನ ಕೊಡಬೇಕಾಗುತ್ತೆ. ನಂತರ ನೀವು ಯಾವ ಜಿಲ್ಲೆಯಲ್ಲಿ ವಾಸ ಆಗಿದ್ದೀರಾ, ಯಾವ ತಾಲೂಕಿನಲ್ಲಿ ಇದ್ರೆ ಅನ್ನೋದನ್ನ ಈ ಲಿಸ್ಟ್ ಮುಖಾಂತರ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ನಂತರ ನಿಮ್ಮ ಒಂದು ಊರಿನ ಪಿನ್ ಕೋಡ್ ನಂಬರ್ನ ಹಾಕಿ ಮೊಬೈಲ್ ನಂಬರ್ನ ಹಾಕಬೇಕಾಗುತ್ತೆ. ಅಂದ್ರೆ ರನ್ನಿಂಗ್ ಇರುವಂತ ಒಂದು ಮೊಬೈಲ್ ನಂಬರ್ನ ನೀವು ಇಲ್ಲಿ ಹಾಕಿ. ಎರಡು ನಂಬರ್ ಕೇಳುತ್ತೆ, ಎರಡು ನಂಬರ್ ಇತ್ತಪ್ಪ ಅಂತಂದ್ರೆ ಎರಡು ನಂಬರ್ನ ನೀವು ಹಾಕ್ಬೋದು. ನಂತರ ನಿಮ್ಮ ಒಂದು ಇಮೇಲ್ ಐಡಿನ ಹಾಕಬೇಕಾಗುತ್ತೆ. ನಂತರ ನೀವು ಅರ್ಜಿ ಸಲ್ಲಿಸುವಂತವ್ರು ಎಷ್ಟು ಎಜುಕೇಶನ್ ಮಾಡಿದ್ದೀರ ಅನ್ನೋದನ್ನ ಇಲ್ಲಿ ಹಾಕಿ. ನಂತರ ನೀವು ಗ್ರಾಮೀಣ ಪ್ರದೇಶ ಅಥವಾ ನಗರ ಪ್ರದೇಶದಿಂದ ಅರ್ಜಿ ಸಲ್ಲಿಸ್ತಿದ್ರೆ ಅನ್ನೋದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಇಷ್ಟು ಆದ ನಂತರ ನೀವು ಇಲ್ಲಿ ಕೆಳಗಡೆ ಬಂದ್ರೆ ನಿಮಗೆ ನೋಡ್ತಿರ್ಬೋದು ರೇಷನ್ ಕಾರ್ಡ್ ಡೀಟೇಲ್ಸ್ ಕೇಳುತ್ತೆ. ನಿಮ್ಮ ಹತ್ರ ರೇಷನ್ ಕಾರ್ಡ್ ಇದೆಯಾ ಇಲ್ಲ ಅಂತ ಕೇಳುತ್ತೆ, ಎಸ್ ಇದ್ರೆ ಎಸ್ ಅಂತ ಹಾಕಿ ಇಲ್ಲಾಂದ್ರೆ ನೋ ಅಂತ ಹಾಕಿ. ಒಂದ್ ವೇಳೆ ಎಸ್ ಅಂತ ಹಾಕಿದ್ರೆ ರೇಷನ್ ಕಾರ್ಡ್ ನಂಬರ್ ಹಾಕಬೇಕಾಗುತ್ತೆ. ರೇಷನ್ ಕಾರ್ಡ್ ನಲ್ಲಿ ಇರುವಂತ ಒಂದು ಕುಟುಂಬದ ಮುಖ್ಯಸ್ಥನ ಹೆಸರನ್ನ ಹಾಕಬೇಕಾಗುತ್ತೆ, ಅವ್ರ ವಯಸ್ಸು ಹಾಕಬೇಕಾಗುತ್ತೆ, ಮತ್ತೆ ಅವ್ರು ನಿಮ್ಗೆ ಏನ್ ಹಾಕ್ಬೇಕು ಅನ್ನೋದನ್ನ ಈ ಲಿಸ್ಟ್ ಮುಖಾಂತರ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಇಷ್ಟು ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಪ್ಲಸ್ ಮಾರ್ಕ್ ಇದೆ ನೋಡಿ ಫ್ರೆಂಡ್ಸ್, ಇದ್ರ ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮ್ಮ ಒಂದು ರೇಷನ್ ಕಾರ್ಡ್ ನಲ್ಲಿ ಡೀಟೇಲ್ ಕೊಟ್ಟಂತ ಡೀಟೇಲ್ಸ್ ಇಲ್ಲಿ ಆಡ್ ಆಗುತ್ತೆ ಈ ರೀತಿಯಾಗಿ. ನಂತರ ಇಲ್ಲಿ ನಿಮ್ಮ ಒಂದು ಬ್ಯಾಂಕ್ ಡೀಟೇಲ್ಸ್ ನ ಕೊಡಬೇಕಾಗುತ್ತೆ. ಇಲ್ಲಿ ನಿಮ್ಮ ಒಂದು ಯಾವ ಬ್ಯಾಂಕ್ ನಲ್ಲಿ ಖಾತೆ ಹೊಂದಿದ್ರೆ ಆ ಬ್ಯಾಂಕ್ ಹೆಸರನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಆ ಒಂದು ಬ್ಯಾಂಕ್ ಯಾವ ಡಿಸ್ಟ್ರಿಕ್ಟ್ ನಲ್ಲಿದೆ, ಯಾವ ತಾಲೂಕಿನಲ್ಲಿದೆ ಅನ್ನೋದನ್ನ ನೀವು ಇಲ್ಲಿ ಲಿಸ್ಟ್ ಇಂದ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ನಂತರ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ನಂಬರ್ನ ಹಾಕಿ IFSC ಕೋಡ್ ನಂಬರ್ನ ಹಾಕಬೇಕಾಗುತ್ತೆ. ಇಷ್ಟು ಹಾಕಿದ ನಂತರ ಇಲ್ಲಿ ನೀವು ಕೆಳಗಡೆ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋವಿರ್ತವೆ. ಮೊದಲಿಗೆ ಇಲ್ಲಿ ನೀವು ನಿಮ್ಮ ಒಂದು ಫೋಟೋವನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಫೋಟೋ ಬಂದು 100 KB ಒಳಗಡೆ ಇರಬೇಕಾಗುತ್ತೆ. ಮೊದಲಿಗೆ ಈ ಡಾಕ್ಯುಮೆಂಟ್ಗಳನ್ನ ನೀವು ಸ್ಕ್ಯಾನ್ ಮಾಡ್ಕೊಂಡು ಇಟ್ಕೊಳ್ಳಿ. ಇಲ್ಲಿ ಫೋಟೋವನ್ನು ಅಪ್ಲೋಡ್ ಮಾಡಿದ ನಂತರ ಇಲ್ಲಿ SLC ಮಾರ್ಕ್ಸ್ ಕಾರ್ಡು ಅಥವಾ ಏನು ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್ ಇರುತ್ತೆ ಅದನ್ನು ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಅಂದರೆ ಇದು ಫೈಲ್ ಸೈಜ್ ಬಂದು 1 MB ಒಳಗಡೆ ಇರಬೇಕಾಗುತ್ತೆ. 200 KB ಮೇಲೆ ಇದರ ಒಂದು ಫೈಲ್ ಸೈಜ್ ಇರಬೇಕಾಗುತ್ತೆ. ನಂತರ ಇಲ್ಲಿ ಆಧಾರ್ ಕಾರ್ಡನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಸೇಮ್ ಫೈಲ್ ಸೈಜು 1 MB ಒಳಗಡೆ 200 KB ಮೇಲೆ ಇರಬೇಕಾಗುತ್ತೆ. ರೇಷನ್ ಕಾರ್ಡ್ನ ನಾವು ಅಪ್ಲೋಡ್ ಮಾಡಬೇಕಾಗುತ್ತೆ, ಅದು ಕೂಡ ಸೇಮ್ ಫೈಲ್ ಸೈಜು. ನಂತರ ಇಲ್ಲಿ ನಿಮಗೆ ಸಫಾಯಿ ಕರ್ಮಚಾರಿ ಐಡಿಯನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಅಂದರೆ ಇಲ್ಲಿ ಫೈಲ್ ಸೈಜ್ ಬಂದು ನಿಮಗೆ 1 MB ಒಳಗಡೆ ಇರಬೇಕಾಗುತ್ತೆ, 200 KB ಮೇಲೆ ಇರಬೇಕಾಗುತ್ತೆ. ನಂತರ ಘಟಕ ವೆಚ್ಚ ಅಂದಾಜು ಪ್ರಮಾಣ ಪತ್ರ ಅಂದರೆ ಒಂದು ಪ್ರಾಜೆಕ್ಟ್ ರಿಪೋರ್ಟ್ನ ನೀವು ರೆಡಿ ಮಾಡಬೇಕಾಗುತ್ತೆ. ಅಂದರೆ ಯಾವ ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ಬೇಕಂತಿರ್ತಾರಲ್ಲ ಆ ಒಂದು ಪ್ರಾಜೆಕ್ಟ್ ರಿಪೋರ್ಟ್ನ ರೆಡಿ ಮಾಡಿಸಿ ಆ ಒಂದು ಡಾಕ್ಯುಮೆಂಟ್ನ ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ನಂತರ ಇಲ್ಲಿ ಕೆಳಗಡೆ ಬರಬೇಕಾಗುತ್ತೆ ನಿಮಗೆ ಸಫಾಯಿ ಅನುಭವ ಪ್ರಮಾಣ ಪತ್ರ ಇತ್ತಪ್ಪ ಅಂತಂದರೆ ಅದನ್ನು ಕೂಡ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಇಷ್ಟು ಡಾಕ್ಯುಮೆಂಟ್ಗಳನ್ನ ನೀವು ಅಪ್ಲೋಡ್ ಮಾಡಿದ ಮೇಲೆ ಇಲ್ಲಿ ಡಿಕ್ಲರೇಷನ್ ನೋಡ್ತಿರ್ಬೋದು, ಡಿಕ್ಲರೇಷನ್ ಕೈಗಳಾಗೆ ಒಂದು ಬಾಕ್ಸ್ ಇದೆ, ಈ ಬಾಕ್ಸ್ನ ಸೆಲೆಕ್ಟ್ ಮಾಡ್ಕೊಂಡು ಸಬ್ಮಿಟ್ ಅಂತ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ನೀವು ನೋಡ್ತಿರ್ಬೋದು ಅಕ್ನಾಲೆಜ್ಮೆಂಟ್ ಕಾಪಿ, ಈ ರೀತಿಯಾಗಿ ನಿಮಗೆ ಅಕ್ನಾಲೆಜ್ಮೆಂಟ್ ಕಾಪಿ ಬರುತ್ತೆ. ಇದನ್ನು ನೀವೇನು ಮಾಡಬೇಕು, ಒಂದು ಪ್ರಿಂಟ್ಔಟ್ನ ತೆಗೆದಿಟ್ಕೊಬೇಕಾಗುತ್ತೆ. ಇದರಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಇರುತ್ತೆ, ಮತ್ತು ID ಇರುತ್ತೆ, ನಿಮ್ಮ ಹೆಸರು ಮತ್ತು ಎಲ್ಲ ಒಂದು ಡೀಟೇಲ್ಸ್ ಇದರಲ್ಲಿರುತ್ತೆ. ಇದನ್ನು ಒಂದು ಪ್ರಿಂಟ್ಔಟ್ನ ನೀವು ತಕ್ಕೊಂಡು ಇಟ್ಕೊಬೇಕಾಗುತ್ತೆ, ಯಾಕಂದರೆ ಮುಂದಿನ ದಿನಗಳಲ್ಲಿ ರೆಫರೆನ್ಸ್ಗೆ ಇದು ಬೇಕಾಗುತ್ತೆ. ನಂತರ ಈ ಒಂದು ಯೋಜನೆಗೆ ಸಂಬಂಧಪಟ್ಟಂತೆ ಯಾವುದೇ ಡೌಟ್ ಇತ್ತಪ್ಪ ಅಂತಂದರೆ ನೀವು ಇಲ್ಲಿ ಅಪ್ಲೈ ಅಂತ ಇರುತ್ತಲ್ಲ ಈ ಒಂದು ಆಪ್ಷನ್ ಕೆಳಗಡೆ ಬರಬೇಕಾಗುತ್ತೆ. ಇಲ್ಲಿ ಕೆಳಗಡೆ ಬಂದರೆ ಹೆಲ್ಪ್ ಲೈನ್ ಡೀಟೇಲ್ಸ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ. ಈ ನಂಬರ್ನ ನೀವು ಕಾಂಟ್ಯಾಕ್ಟ್ ಮಾಡೋದ್ರ ಮುಖಾಂತರ ನಿಮಗೆ ಏನೇ ಡೌಟ್ ಇತ್ತಪ್ಪ ಅಂತಂದ್ರೂ ಕೂಡ ಕ್ಲಿಯರ್ ಮಾಡ್ಕೊಬೋದು. ಹಾಗೂ ಅದೇ ರೀತಿಯಾಗಿ ಒಂದು ಇಮೇಲ್ ಐಡಿ ಕೂಡ ಇಲ್ಲಿ ಕಂಡು ಬರುತ್ತೆ. ಈ ಇಮೇಲ್ ಐಡಿಗೆ ಕಾಂಟ್ಯಾಕ್ಟ್ ಮಾಡೋದ್ರ ಮುಖಾಂತರ ನಿಮ್ಮ ಡೌಟ್ಸ್ ಏನಾದರೂ ಇತ್ತಪ್ಪ ಅಂತಂದರೆ ಕ್ಲಿಯರ್ ಮಾಡ್ಕೊಬೋದು. ಈ ರೀತಿಯಾಗಿ ಆನ್ಲೈನ್ ಮುಖಾಂತರ ನಿಮಗೆ ಯಾವುದೇ ಒಂದು ಬಿಸ್ನೆಸ್ ಅನ್ನು ಸ್ಟಾರ್ಟ್ ಮಾಡಿಕೆ ಅರ್ಜಿಯನ್ನು ಸಲ್ಲಿಸಿ ನೀವು ಸಾಲ ಸೌಲಭ್ಯ ಮತ್ತು ಸಬ್ಸಿಡಿ ಹಣವನ್ನು ನೀವು ಪಡಿಬೋದು.